ಸಂಸ್ಥೆ ಬಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ, ಡಾಕ್ಟರ್ ಶಿವಾನಂದ ಕುಬ್ಸ ಇವರ ವೈದ್ಯ ಲೋಕದ ಅನುಭವದ ಕಥನಗಳು. ಆಸ್ಪತ್ರೆ ಎಂಬ ಸುರಕ್ಷಾ ತಂಗುದಾಣ. ಅದೊಂದು ಸಾಯಂಕಾಲ, ಎಲ್ಲ ಪೇಷಂಟ್ಗಳನ್ನು ನೋಡಿ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು. ಆಗ ನನಗೆ ಅಲ್ಪ ಪರಿಚಯದ ಖಾದಿ ಇತ್ಯಾದಿ ಧರಿಸಿ ಮುಖಂಡರ ಹಾಗೆ ಕಾಣುವ 4 ಜನ ನನ್ನ ಚೇಂಬರ್ಗೆ ನುಗ್ಗಿ ನನ್ನೆದುರಿಗೆ ಸುಖಾಸೀನರಾದರು. ನಗು ಮುಂಜಾನೆಯಿಂದ ಎಡೆಬಿಡದೆ ಕೆಲಸ ಮಾಡಿ ಯಾವಾಗ ಮನೆಗೆ ಹೋದೆನೋ ಎನ್ನುವ ತವಕ. ಆದರೆ ಇವರು ಬಂದು ಕುಳಿತ ರೀತಿ ಹೇಗಿತ್ತೆಂದರೆ ನನಗೆ ಸುಸ್ತಾಗಿದೆ ಎಂದು ಹೇಳುವ ಧೈರ್ಯ ಕೂಡ ನನಗೆ ಬಂದಿರಬಾರದು. ಆಗಿತ್ತು, ಕೆಲವೊಮ್ಮೆ ಹೀಗೆ ಆಗುತ್ತದೆ. ಇಷ್ಟವಿರಲಿ ಇಲ್ಲದಿರಲಿ ಇಂಥವರ ಮರ್ಜಿ ಕಾಯುವುದು ಅನಿವಾರ್ಯವಾಗುತ್ತದೆ. ಇಲ್ಲವೇ ಎಷ್ಟು ಕಾಳಜಿ ಮಾಡುವ ವೈದ್ಯನಾದರೂ, ಎಂಥ ಜಾಣನಾದರೂ ಅವರ ಬಗ್ಗೆ ಇಲ್ಲಸಲ್ಲದ ಕತೆ ಕಟ್ಟಿ ಹಲವಾರು ವರ್ಷ ಕಷ್ಟಪಟ್ಟು ಗಳಿಸಿದ ಹೆಸರನ್ನು ನೆಲಸಮ ಮಾಡಿ ಗಹಗಹಿಸಿ ಬಿಡುತ್ತಾರೆ. ಮುಖದ ಮೇಲೊಂದು ಬಲವಂತದ ನಗೆ ತಂದುಕೊಂಡು ಏನು ಅನ್ನುವಂತೆ ನೋಡಿದೆ. ಅವರಲ್ಲಿಯೇ ಲೀಡರ್ ಹಾಗೆ ಕಾಣುವವನೊಬ್ಬ ಬಾಯಿ ತುಂಬಿದ ಎಲೆ ತಂಬಾಕಿನ ಅಧ್ವಾನ ಮಿಶ್ರಣವನ್ನು ಸಪ್ಪಳ ಮಾಡುತ್ತಾ ನುಂಗಿ ದೋತರದ ಅಂಚಿನಿಂದ ಕಟಬಾಯಿ ಒರೆಸಿಕೊಂಡು ಹೇಳತೊಡಗಿದ. ಏನಿಲ್ರಿ ಸಾಹೇಬ್ರ, ಇಲ್ಲೇ ಕುಂತಾನಲ್ರಿ, ಇವರಪ್ಪಗೆ ಸ್ವಲ್ಪ ಆರಾಮ ತಪ್ತೈತ್ರ. ಮೀರಜ್ ಬೆಳಗಾಂ ಎಲ್ಲಾ ತೋರಿಸಿ ಸಾಕಾಗೈತ್ರಿ. ಈಗ ಅವ ನಿಮ್ಮ ದವಾಖಾನಿಗೆ ಹೋಗೋಣ ಅಂತ ಹಠ ಹಿಡ್ದಾನ್ರಿ, ಅದಕ್ಕೆ ಕರ್ಕೊಂಡು ಬಂದ್ಯಾವ್ರಿ. ನಿಮ್ಮಲ್ಲಿ ಅಡ್ಮಿಟ್ ಮಾಡಿ ಆರಾಮ ಮಾಡಿದ್ರ ನಿಮ್ಗೆ ಪುಣ್ಯ ಬರ್ತೈತ್ರಿ. ಬಹಳ ಬಡವರಾದಾರ್ರಿ, ಜರಾ ಕಾಳಜಿ ಮಾಡ್ರಿ. ನನಗೆ ಬರುವ ಪುಣ್ಯದ ವಾರಸುದಾರನಂತೆ ಅವನು ಹೇಳುವುದನ್ನು ಕೇಳಿ ಸ್ವಲ್ಪ ಪಿಚ್ಚೆನಿಸಿತು. ಬಡವರು ಎಂದು ಹೇಳುವ ಇವರು ಅಷ್ಟೆಲ್ಲ ಆಸ್ಪತ್ರೆಗಳನ್ನು ಸುತ್ತಿದ್ದು ಹೇಗೆ ಎನಿಸಿತಾದರೂ ರೋಗಿಯನ್ನು ನೋಡೋಣವೆಂದು ತುರ್ತು ಚಿಕಿತ್ಸಾ ವಾರ್ಡಿನಲ್ಲಿ ಮಲಗಿಸಿದ ರೋಗಿಯನ್ನು ನೋಡಲು ಹೊರಟೆ. ಅಲ್ಲಿ ಹೋಗಿ ನೋಡಿದರೆ 70-75 ವರ್ಷ ಪ್ರಾಯದ ಮೈಯೆಲ್ಲ ಬಾತುಕೊಂಡ, ಒಂದೊಂದು ಉಸಿರಿಗೂ ಕಷ್ಟಪಡುತ್ತಾ ಏದುಸಿರು ಬಿಡುತ್ತಿದ್ದ ವ್ಯಕ್ತಿ. ಕಣ್ಣು ತೆಗೆಯಲು ಸಾಧ್ಯವಾಗದಷ್ಟು ನಿಶ್ಯಕ್ತ. ನಾಲಿಗೆ ಒಣಗಿದೆ, ನಾಡಿ ಸಿಗುತ್ತಿಲ್ಲ. ಮೊದಲು ಅವನಿಗೆ ಆಮ್ಲಜನಕದ ಮಾಸ್ಕ್ ಹಾಕಿ ಆಮೇಲೆ ಡಿಟೇಲ್ ಆಗಿ ಪರೀಕ್ಷೆ ಮಾಡಿದರೆ ಗೊತ್ತಾಯಿತು. ಈತ ತನ್ನ ಕೊನೆಯ ಕ್ಷಣಕ್ಕಾಗಿ ಕಾಯುತ್ತಿರುವ ಮೂತ್ರಪಿಂಡಗಳ ನಿಷ್ಕ್ರಿಯೆಯಿಂದ ಸಾವಿನ ಅಂಚಿನಲ್ಲಿದ್ದ ಹತಭಾಗ್ಯ. ಆಶ್ಚರ್ಯವೆಂದರೆ ಈ ಮೊದಲು ಒಂದು ಬಾರಿಯೂ ನಮ್ಮ ಆಸ್ಪತ್ರೆಗೆ ಆತ ಬಂದಿರಲಿಲ್ಲ. ಮತ್ತೆ ಕೊನೆಗಾಲದಲ್ಲಿ ಇಲ್ಲಿಗೇಕೆ ಬಂದರು ಎಂಬ ಭಾವ ಒಂದು ಕ್ಷಣ ಬಂದಿತಾದರೂ ನಮ್ಮೆಡೆಗೆ ಬಂದ ರೋಗಿಗಳನ್ನು ಸೇವಾಭಾವದಿಂದ ನೋಡಬೇಕೆಂಬ ಹಿಪೋಕ್ರೆಟಿಕ್ ಶಪಥಕ್ಕೆ ಜೋತು ಬಿದ್ದವರಾದ ನಮಗೆ ಆ ರೀತಿ ಯೋಚಿಸುವ ಹಕ್ಕು ಕೂಡ ಇರಲಿಲ್ಲವಲ್ಲ. ಹಳೆಯ ಕಡತಗಳನ್ನೆಲ್ಲ ತೆಗೆದು ನೋಡಿದರೆ ಅದಾಗಲೇ ಆತ ಸಾವಿನಂಚಿನಲ್ಲಿ ಇದ್ದಾನೆಂದು, ಇನ್ನು ಏನೂ ಮಾಡಲು ಸಾಧ್ಯವಿಲ್ಲವೆಂದು, ರೋಗಿಯ ಸಂಬಂಧಿಕರು ಕೊನೆಗಾಲದವರೆಗೆ ಆಸ್ಪತ್ರೆಯಲ್ಲಿ ಉಳಿಯಲು ಉತ್ಸುಕರಾಗಿಲ್ಲವೆಂದು, ಅದಕ್ಕಾಗಿ ಮನೆಗೆ ತೆಗೆದುಕೊಂಡು ಹೋದರೂ ನಡೆದೀತೆಂದು ಬರೆದ ವೈದ್ಯರ ಟಿಪ್ಪಣಿಗಳಿದ್ದವು. ಅಂದರೆ ಅವರು ಇವನ ಸಾವನ್ನು ನಿರ್ಧರಿಸಿಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಬಂದಿದ್ದಾರೆ. ಆದರೆ ನಮ್ಮಲ್ಲಿಗೆ ಏಕೆ ಗೊತ್ತಾಗಲಿಲ್ಲ. ನನಗೆ ಸ್ವಲ್ಪ ರೇಗಿತು. ಈ ಮೊದಲು ಎಂದೂ ಬಾರದವರು ರೋಗಿಯ ಕೊನೆಗಾಲದಲ್ಲಿ ನಮ್ಮಲ್ಲಿಗೆ ತರುವ ಉದ್ದೇಶವೇನು ಎನ್ನುವಂತೆ ಕೇಳಿದೆ. ಸಾಹೇಬಾ, 2 ದಿನ ಆತು ಅಂದ ನಿಮ್ಮನ್ನ ಬಗ್ಸ್ಯಾಕೆ ಹತ್ಯಾನ್ರಿ. ಏನಾರ ಆಗ್ಲಿ ಅವರ ದವಾಖಾನೆಗೆ ಹೋಗೋದು ಅಂತ ಕುಂತ್ರಿ, ಅದಕ್ಕೆ ನಿಮ್ಮ ಮ್ಯಾಲ ಬಾಳಿ ಆಸಿ ಭಕ್ತಿ ಇಟ್ಕೊಂಡು ಬಂದಿವ್ರಿ. ಏನಾರ ಮಾಡಿ ಇವತ್ತೊಂದು ದಿನ ನಿಮ್ಮಲ್ಲಿ ಇಟ್ಕೊಂಡ್ಬಿಡ್ರಿ. ನಿಮ್ ಕೈಗುಣ ಬಹಳ ಚಲೋ ಐತ್ರಿ, ನೀವು ಮುಟ್ಟಿದರ ಸಾಕು ಆರಾಮ ಆಗ್ತಾನ್ರಿ. ಈ ಕೈಗುಣ ಎನ್ನುವ ಶಬ್ದ ನಮ್ಮ ವೈದ್ಯಕೀಯದಲ್ಲಿ ಎಷ್ಟು ಕೇಳಿದ್ದೇವೆಂದರೆ ಕೆಲವೊಮ್ಮೆ ಕ್ಲೀಷೆ ಎನಿಸುತ್ತದೆ. 10 ವರ್ಷ ವೈದ್ಯಕೀಯ ಕಾಲೇಜಿಗೆ ಮಣ್ಣು ಹೊತ್ತು ಹಳ್ಳಿಯ ಜನರ ಸೇವೆ ಮಾಡಬೇಕೆಂದು ಆದರ್ಶಗಳನ್ನು ಇಟ್ಟುಕೊಂಡು ಹಳ್ಳಿಗೆ ಬಂದವನಿಗೆ ಏನು ಕಲಿಯದ ಒಬ್ಬ ಕ್ವಾಕ್ನಿಂದ ಸ್ಪರ್ಧೆ ಎದುರಾಗುತ್ತದೆ. ಕೈಗುಣ ಎಂಬ ಮೂಢನಂಬಿಕೆಯಿಂದಾಗಿ ಒಮ್ಮೊಮ್ಮೆ ನಮ್ಮನ್ನು ಹೊಗಳಿ ಯಾಮಾರಿಸಲು ಈ ಅಸ್ತ್ರದ ಪ್ರಯೋಗವಾಗುತ್ತದೆ. ಹೀಗಾಗಿದ್ದು ಅದೇ. ಅವರಿಗೆ ಏನಾದರೂ ಮಾಡಿ ಈ ರೋಗಿಯನ್ನು ಅವತ್ತು ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಬೇಕಿತ್ತು. ಆದರೆ ಅವರು ನಿಜವಾಗಿಯೂ ಮುಗ್ಧರು, ನನ್ನ ಮೇಲೆ ಪ್ರೀತಿ ಇಟ್ಟು ಬಂದವರು ಆಗಿರಬಹುದಲ್ಲ. ರೋಗಿಯ ಜೊತೆಗೆ ಬಂದವರ ರೀತಿ ನೀತಿಗಿಂತ ರೋಗಿಯ ಕಾಳಜಿ ಮುಖ್ಯ ಅಲ್ಲವೇ? ಹೀಗೆಲ್ಲ ಯೋಚಿಸಿ ಅವನನ್ನು ಒಳಗೆ ರೋಗಿಯನ್ನಾಗಿಸಿ ICUಯಲ್ಲಿಟ್ಟು ರಾತ್ರಿಯೆಲ್ಲ ಅವನ ಆರೈಕೆ ಮಾಡುವಂತೆ ನಮ್ಮ ಸಿಬ್ಬಂದಿಗೆ ಹೇಳಿ ಮನೆಗೆ ಬರಬೇಕಾದರೆ ರಾತ್ರಿಯಾಗಿತ್ತು. ಮರುದಿನ ಬೆಳಿಗ್ಗೆ ನೋಡಿದರೆ ಒಂದಿಷ್ಟು ಹುಷಾರಾಗಿದ್ದ.
ಆಸ್ಪತ್ರೆಯಲ್ಲಿ ಸಿಕ್ಕ ವಿಶ್ರಾಂತಿಯಿಂದಲೋ ಅಥವಾ ಆರೈಕೆಯಿಂದಲೋ ಕೈಕಾಲು ಆಡಿಸುವಷ್ಟು ಚೇತರಿಸಿಕೊಂಡಿದ್ದ. ಯಾವುದರಿಂದಲೇ ಆಗಲಿ ಚೇತರಿಸಿಕೊಂಡನಲ್ಲ ಎಂದು ನನಗೂ ಒಂದಿಷ್ಟು ಖುಷಿಯಾಯಿತು. ಆದರೆ ರೋಗಿಯ ಜೊತೆಗೆ ಬಂದಿದ್ದ ಹಿರಿಯರು ಕಾಣಲಿಲ್ಲ. ಒಬ್ಬ ಹುಡುಗನನ್ನು ಕೂಡಿಸಿ ಹೋಗಿದ್ದರು. ಎಲ್ಲರೂ ಎಲ್ಲಿ ಎಂದು ಕೇಳಿದರೆ ಯಾವುದೋ ಮುಖ್ಯ ಕೆಲಸದ ಮೇಲೆ ಹೋಗಿದ್ದಾರೆ ಎಂದು ಉತ್ತರ ಬಂತು. ಎಲ್ಲಿಗಾದರೂ ಹೋಗಲಿ ಎಂದುಕೊಳ್ಳುತ್ತಾ ನಮ್ಮ ಸಿಬ್ಬಂದಿಗೆ ಇನ್ನಷ್ಟು ಕಾಳಜಿ ಮಾಡಲು ಹೇಳಿ ಆಪರೇಷನ್ ಥಿಯೇಟರ್ಗೆ ಹೋದೆ. ಎಲ್ಲ ಆಪರೇಷನ್ಗಳನ್ನು ಮುಗಿಸಬೇಕಾದರೆ ಮಧ್ಯಾಹ್ನ 2 ಗಂಟೆ. ನನಗೆ ಅದೇ ಪೇಷಂಟ್ನೇ ಚಿಂತೆ. ನಾನು ಎದುರಿಗೆ ಇಲ್ಲದಾಗ ಏನಾದರೂ ಹೆಚ್ಚು ಕಮ್ಮಿಯಾದರೆ ಏನು ಗತಿ ಎಂಬ ಅಳುಕಿನಿಂದಲೇ ಆಪರೇಷನ್ಗೆ ಹೋಗಿದ್ದೆ. ಅಕಸ್ಮಾತ್ ಮರಣಿಸಿದರೆ ಬರುವಾಗ ಅತಿ ಆರಾಮವಿದ್ದ, ನಿಮ್ಮ ಅಲಕ್ಷ್ಯದಿಂದ ಮರಣಿಸಿದ ಎಂದು ಗೂಬೆ ಕೂಡಿಸುವ ಚಾಲಾಕಿ ಜನ ಇಲ್ಲದಿಲ್ಲ. ಒಬ್ಬನೇ ವೈದ್ಯನಿರುವ ಆಸ್ಪತ್ರೆಗಳಲ್ಲಿ ಈ ಸಮಸ್ಯೆ ಹೆಚ್ಚು. ಏನೇ ಆದರೂ ಒಬ್ಬನೇ ನಿಭಾಯಿಸಬೇಕು. ಆದರೂ ತರಬೇತಿ ಹೊಂದಿದ, ಬದ್ಧತೆ ಇರುವ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯಿಂದಾಗಿ ಒಂದಿಷ್ಟು ಆರಾಮದಿಂದಿರುವ ಭಾಗ್ಯ ನನ್ನದು. ಹೊರಬಂದವನೇ ಮೊದಲು ಅವನಿದ್ದ ವಾರ್ಡಿಗೆ ಓಡಿದೆ. ಅಲ್ಲಿ ನೋಡಿದರೆ ಆಶ್ಚರ್ಯ ಕಾದಿತ್ತು. ಯಾರೂ ಇರಲಿಲ್ಲ. ರೋಗಿ, ಸಂಬಂಧಿಕರು, ಕೊನೆಗೆ ನಮ್ಮ ಸಿಬ್ಬಂದಿ ಒಬ್ಬರೂ ಇಲ್ಲ. ಆದರೆ ಅವರ ಲಗೇಜುಗಳಿವೆ. ನನಗೆ ಗಾಬರಿ, ಏನಾದರೂ ಅನಾಹುತ ಆಗಿರಬಹುದೇ ಎಂದು. ಆದರೆ ನಮ್ಮ ಸಿಬ್ಬಂದಿ ನನಗೆ ಹೇಳಿಲ್ಲವಲ್ಲ. ಅಸಮಾಧಾನದಿಂದ ನಮ್ಮವರನ್ನು ಕರೆದು ಕೇಳಿದಾಗ ಅವರು ಒದಗಿಸಿದ ಸುದ್ದಿ ನನ್ನನ್ನು ಆಶ್ಚರ್ಯಚಕಿತನನ್ನಾಗಿಸಿತ್ತು. ಮುಗ್ಧರು, ನನ್ನ ಮೇಲೆ ನಂಬುಗೆ, ಭಕ್ತಿ ಇತ್ಯಾದಿ ಇಟ್ಟುಕೊಂಡು ಬಂದಿದ್ದೇವೆಂದು ಕೇಳಿದವರು ಇಂಥದ್ದನ್ನು ಮಾಡಿದರೆ ಎಂದು ಕ್ಷಣಕಾಲ ವ್ಯಥೆ ಎನಿಸಿತು. ಆದದ್ದಿಷ್ಟು. ನಮ್ಮ ಆಸ್ಪತ್ರೆಗೂ ಸಬ್ ರಿಜಿಸ್ಟ್ರಾರ್ ಆಫೀಸಿಗೂ ಬಹಳ ಸಮೀಪದ ದಾರಿ. 100 ಎಕರೆ ಆಸ್ತಿಯೆಲ್ಲ ಸಾಯಲಿರುವ ಆ ಹಿರಿಯನ ಜೀವದ ಹೆಸರಿನಲ್ಲಿತ್ತು. ಅನೇಕ ಜನರಿಗೆ ಕೊಟ್ಟಿದ್ದ ಸಾಲ, ಕೈಗಡ ಇತ್ಯಾದಿಗಳೆಲ್ಲ ಅವನ ಹೆಬ್ಬೆಟ್ಟಿನ ಅವಶ್ಯಕತೆ ಇತ್ತು. ಅವನು ಸಾಯುವುದು ಗೊತ್ತಾದಾಗ ಬೆಳಗಾವಿಯಿಂದ ಡಿಸ್ಚಾರ್ಜ್ ಪಡೆದು ನನ್ನ ಆಸ್ಪತ್ರೆಯನ್ನು ಒಂದು ದಿನ ಸುರಕ್ಷಾ ತಂಗುದಾಣ ಮತ್ತು ಲಾಡ್ಜಿಂಗ್ ಮಾಡಿಕೊಂಡರು. ಅವನನ್ನು ಒಂದು ದಿನದ ಮಟ್ಟಿಗೆ ಜೀವಂತ ಇಡುವುದಕ್ಕೆ ನಮ್ಮ ಸಹಾಯ ಪಡೆದು ಸಬ್ ರಿಜಿಸ್ಟರ್ ಆಫೀಸ್ ತೆರೆದ ಕೂಡಲೇ ಅಲ್ಲಿ ಎಲ್ಲವನ್ನೂ ಸಿದ್ಧಗೊಳಿಸಿ ಈ ಹಿರಿಯನನ್ನು ಅಲ್ಲಿಗೆ ಸಾಗಿಸಿದರು ಅಷ್ಟೇ. ಅಂದರೆ ಅವರಿಗೆ ಬೇಕಾಗಿದ್ದು ಜೀವಂತ ಹೆಬ್ಬೆರಳು ಮಾತ್ರ. ನನ್ನೊಡನೆ ಚಂದದ ನಾಟಕವಾಡಿ ಒಂದು ದಿನ ನನ್ನನ್ನು, ನಮ್ಮ ಸಿಬ್ಬಂದಿಯನ್ನು ತಮ್ಮ ಕೆಲಸಕ್ಕೆ ಬಳಸಿಕೊಂಡರು ಜಾಣ ಜನ. ಹೆಬ್ಬಟ್ಟಿನ ಕೆಲಸ ಮುಗಿದೊಡನೆ ಅಲ್ಲಿಂದ ಅವನನ್ನು ಸೀದಾ ತಮ್ಮ ಮನೆಗೆ ಸಾಗಿಸಿದರೆಂದು ಮುಂದಿನ 2 ದಿನಗಳಲ್ಲಿ ಸಂಬಂಧಿಕರಿಗೂ ಊರ ಜನರಿಗೂ ಹಿರಿಯ ಜೀವದ ದರ್ಶನ ಮಾಡಿಸಿ ತುಂಬ ವಿಜೃಂಭಣೆಯಿಂದ ಅವನನ್ನು ಬೀಳ್ಕೊಟ್ಟರೆಂದು ಆಮೇಲೆ ಗೊತ್ತಾಯಿತು. ನಮಸ್ತೆ. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.